ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ನೀವೆಲ್ಲ? ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ 6 ಡೇಸ್ ಗ್ಯಾಪ್ ಆಯ್ತಲ್ವಾ? ಸೊ ನಾನು ನಿಮಗೆ ವೀಡಿಯೋ ಲೇಟ್ ಆದ್ರೂ ಕೂಡ ಇನ್ಫಾರ್ಮೇಷನ್ ಇಲ್ದಿರ ಯಾವ ವೀಡಿಯೋನು ನಾನು ಮಾಡಲ್ಲ ಅಂತ ನಿಮ್ಗೆ ಮುಂಚೆನೆ ಹೇಳಿದ್ದೀನಿ. ಸೊ ಇದು ನಿಮಗೆ ಒಂದು ಕಂಪ್ಲೀಟ್ ಇನ್ಫಾರ್ಮೇಷನ್ ವೀಡಿಯೋ ಅಂತಲೇ ಹೇಳ್ಬೋದು. ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಏನು ಲೇಟ್ ಮಾಡ್ತೀರಾ? ಸೊ ಇವತ್ತು ನಾನು ನಿಮಗೆ ಈ ವಿಡಿಯೋದಲ್ಲಿ ನನಗೆ ಫ್ರೀಕ್ವೆಂಟಾಗಿ ಇನ್ಸ್ಟಾಗ್ರಾಮಲ್ಲಿ ನನಗೆ ನನ್ನ ಪ್ರೆಗ್ನೆನ್ಸಿ ಅನೌನ್ಸ್ಮೆಂಟ್ ಆದಮೇಲೆ ನನಗೆ ಬರ್ತಾ ಇದ್ದ ಮೆಸೇಜಸ್ಗಳು ಏನು ಅಂದರೆ, ನೀವು ಹೇಗೆ ಪ್ಲ್ಯಾನ್ ಮಾಡಿದ್ರಿ, ಮಗು ಆಗ್ತೀರಾ ಹೇಗೆ ಪ್ಲ್ಯಾನ್ ಮಾಡಿದ್ರಿ, ಆಮೇಲೆ ಒಂದೇ ಮಂತಲ್ಲಿ ಪ್ರೆಗ್ನೆಂಟ್ ಆಗೋ ಥರ ಹೇಗೆ ಪ್ಲ್ಯಾನ್ ಮಾಡಿದ್ರಿ ಅಂತ ನಂಗೆ ಸುಮಾರು ಜನ ಕ್ವೆಶನು. ಈ ಕ್ವೆಶನನ್ನು ನಾನು ಯಾವಾಗ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಇದನ್ನು ಅಂತ ಹೇಳಿದ್ರೆ, ಮಗು ಎಲ್ಲ ಆದಮೇಲೆ ಮಾಡೋಣ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ನನಗೆ ತುಂಬ ಅದು ಮೇಲೆ ಮೇಲೆ ಮೆಸೇಜ್ ಬರ್ತಾ ಇದ್ದಿದ್ದರಿಂದ ನಾನು ನಿಮಗೆ ಕ್ಲಿಯರ್ ಮಾಡ್ತೀನಿ. ಯಾಕೆಂದರೆ ಕೆಲವೊಂದು ತುಂಬ ಸೆನ್ಸಿಟಿವ್ ಟಾಪಿಕ್ಗಳನ್ನ ನನಗೆ ತುಂಬ ಬೇಜಾರು ಮಾಡಿಕೊಂಡು ಕೆಲವೊಬ್ಬರು ಕೇಳ್ತಾ ಇದ್ರು, ಈ ಥರ ಆಗ್ತಾ ಇದೆ, ಏನು ಮಾಡಬೇಕು, ನಾನು ಬೇಗ ಕನ್ಸೀವ್ ಆಗ್ತಿಲ್ಲ, ಮತ್ತು ನಾನು ಹಿಂಗೆ ಪ್ಲ್ಯಾನ್ ಮಾಡಿದ್ವಿ ಯಾಕೂ ಡಿಲೇ ಆಗ್ತದೆ ಅದು ಇದು ಅಂತ ಸುಮಾರು ಜನ ನನಗೆ ಆ ಥರ ಮೆಸೇಜ್ ಮಾಡಿದಾಗ ನಂಗೆ ಸ್ವಲ್ಪ ಬೇಜಾರಾಗ್ತಿತ್ತು. ಯಾಕೆ ಎಲ್ಲ ನನ್ನ ಏಜ್ ಗ್ರೂಪು, ಆಮೇಲೆ ಸ್ವಲ್ಪ ನನಗಿನ ಒಂದು 2 ವರ್ಷ 3 ವರ್ಷ ದೊಡ್ಡವರು ಇರೋರು ನಂಗೆ ಮೆಸೇಜ್ ಮಾಡ್ತಾಯಿದ್ರು, 30+ ಇರೋರು ಮೆಸೇಜ್ ಮಾಡ್ತಾಯಿದ್ರು, ವೈ ನಾಟ್ ನಾನು ಯಾಕೆ ವೀಡಿಯೋನ ಮಾಡಬಾರ್ದು, ಇದ್ರದ್ದು ಇದನ್ನು ಅವ್ರಿಗೆ ಹೇಳಿದ್ರೆ ಅವ್ರಿಗೂ ಕೂಡ ಒಂದು ನಾಲೆಡ್ಜ್ನ ಶೇರ್ ಮಾಡ್ದಂಗೆ ಆಗುತ್ತೆ ಅನ್ನೋ ಒಂದೇ ರೀಸನ್ಗೆ ನಾನು ಈ ವಿಡಿಯೋನ ನಿಮಗೆ ಈಗಲೇ ಮಾಡ್ತಾ ಇದ್ದೀನಿ. ಸೊ ಯಾರಿಗೆಲ್ಲ ಈ ವಿಡಿಯೋ ರಿಲೇಟ್ ಆಗಲ್ಲ, ದಯವಿಟ್ಟು ಸ್ಕಿಪ್ ಮಾಡಿ, ಬೇರೆ ಬೇರೆ ವಿಡಿಯೋಸ್ ನನ್ನ ಪೇಜಲ್ಲಿ ತುಂಬ ಇದೆ, ನೀವು ಅದನ್ನು ಚೆಕ್ ಮಾಡ್ಬೋದು. ಸೊ ಪ್ರೆಗ್ನೆನ್ಸಿ ರಿಲೇಟೆಡ್ ಈ ವಿಡಿಯೋ ಆಗಿರೋದ್ರಿಂದ ನಿಮಗೆ ಕೆಲವೊಬ್ರಿಗೆ ತುಂಬ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡು ನಾನು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಏನಪ್ಪ ಟಾಪಿಕ್ ಅಂತ ಹೇಳಿದ್ರೆ, ಪ್ರೆಗ್ನೆನ್ಸಿ ಹೇಗೆ ಪ್ಲ್ಯಾನ್ ಮಾಡ್ಕೊಂಡ್ವಿ ನಾವು, ಹಾಗೆ ಮಗು ಆಗದೇ ಇರೋ ಥರ, ಅದು ಕೂಡ ತುಂಬ ಇಂಪಾರ್ಟೆಂಟ್ ಅಲ್ವಾ ಈಗಿನ ಜನ್ರೇಷನ್ಗೆ, ಯಾರೆಲ್ಲ ಬೇಗ ಮದುವೆ ಆಗ್ತಾರೆ ಅಥವಾ ಏನಾದರೂ ಒಂದು ಅಚೀವ್ ಮಾಡಬೇಕು ಲೈಫಲ್ಲಿ ಅಂತ ಅಂದ್ಕೊಂಡಿದ್ರೆ ಅದು ಕೂಡ ಮ್ಯಾಟರ್ ಆಗುತ್ತೆ. ಸೊ ಏನೂ ಇಲ್ಲ, ಆರಾಮಾಗಿದ್ದೀವಿ ಅಂತ ಹೇಳಿದ್ರೆ ಪ್ಲ್ಯಾನಿಂಗ್ ಎಲ್ಲ ಅವಶ್ಯಕತೆ ಇಲ್ಲ. ಯಾವಾಗ ಮಗು ಆಗಬೇಕು ಆ ಟೈಮಲ್ಲಿ ಮಗು ಆದರೆ ಏನು ತೊಂದರೆ ಇಲ್ಲ. ಬಟ್ ಯಾರಿಗೆಲ್ಲ ನಾನು ಏನಾದರೂ ಒಂದು ಸಾಧನೆ ಮಾಡಬೇಕು ಲೈಫಲ್ಲಿ, ಸುಮ್ಮನೆ ಮದುವೆ ಆಗಿದ್ದೀನಿ ಬೇಗ, ಮತ್ತು ಅದು ನೆಕ್ಸ್ಟ್ ಮಂತೇ ಕನ್ಸೀವ್ ಆಗಿದ್ದೀನಿ, ಮತ್ತು ಮಗು ಮಾಡಿಕೊಂಡು ಅಗೈನ್ 5 ಇಯರ್ಸು ಬೇಬಿ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋದು ಇದೆಲ್ಲ ನನಗೆ ಬೇಡ, ನನಗೆ ಮಗು ಮಾಡ್ಕೊಳ್ಳೋದ್ರಿಲ್ಲೇ ಆದರೂ ಪರವಾಗಿಲ್ಲ, ನಾನು ಏನಾದರೂ ಒಂದು ಅಚೀವ್ ಮಾಡಬೇಕು ಅಂತ ಇರೋರಿಗೆ ಈ ವಿಡಿಯೋ ಡೆಫಿನೆಟ್ಲಿ ನನ್ನ ಕಡೆಯಿಂದ ನಿಮಗೆಲ್ರಿಗೂ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ. ಫಸ್ಟ್ ನಾನು ನನ್ನ ಮದುವೆಯಿಂದನೇ ಶುರು ಮಾಡ್ತೀನಿ. ಮದುವೆ ಆಗಿ 3 ವರ್ಷ ನಾವು ಪ್ಲ್ಯಾನಿಂಗ್ ಮಾಡಿದ್ದಲ್ವಾ. ಸೊ ನಾನು ನಿಮಗೆ ಮುಂಚೆನೆ ಹೇಳಿದ್ದೀನಿ, ನನಗೆ ತುಂಬ ಕನಸುಗಳಿತ್ತು. ಸೊ ದಟ್ ನಾವೇನು ಮನೆ ತೊಗೋಬೇಕು ಅದು ಇದು ಮಾಡಬೇಕು, ಸ್ವಲ್ಪ ಪ್ರಾಪರ್ಟೀಸ್ ಎಲ್ಲ ಮಾಡ್ಕೋಬೇಕು ಅಂತ ಅದ್ರ ತಕ್ಕಂಗೆ ಮಾಡಿದ್ವಿ. ಪ್ರತಿ ವರ್ಷನೂ ನಾವು ಒಂದೊಂದು ಬಿಗ್ ಬಜೆಟ್ ಪ್ರಾಜೆಕ್ಟ್ಗಳನ್ನ ಕೈ ಹಾಕಿ ಅದನ್ನು ಸಕ್ಸಸ್ಫುಲ್ಲಾಗಿ ನಾವು ಕಂಪ್ಲೀಟ್ ಮಾಡ್ಕೊತ ಬಂದ್ವಿ. ಸೊ ನಾನು ಹೇಳೋದೇನು ಪ್ಲ್ಯಾನಿಂಗ್ ಮಾಡೋರಿಗೆ ಅಂತ ಹೇಳಿದ್ರೆ, ನಿಮಗೆ ಆ ಥರ ಸ್ಟ್ರಾಂಗ್ ಫೀಲ್ ಅಂದರೆ ಇವಾಗ ಮದುವೆ ಆಗಿ ನಾನು ಇವಾಗ 3-4 ವರ್ಷದ ಒಳಗೆ ಇಂಥದ್ದು ಏನೋ ಮಾಡ್ಕೋತಾ ಇದ್ದೀನಿ ಅನ್ನೋ ಕಾನ್ಫಿಡೆನ್ಸು ಅದು ನಿಮ್ಮ ಹತ್ರ ಇದ್ದರೆ ಮಾತ್ರ ನೀವು ಪ್ಲ್ಯಾನ್ ಮಾಡಿ. ಅದರ್ವೈಸ್ ನೀವು ಏನು ನನಗೇನು ಪ್ಲ್ಯಾನ್ ಇಲ್ಲ ಸದ್ಯಕ್ಕೆ ಅಂತ ಹೇಳಿದರೆ, ಅಟ್ಲೀಸ್ಟ್ ನಿಮ್ಮನ್ನು ನೀವು ನಿಮ್ಮ ಪಾರ್ಟ್ನರ್ ಜೊತೆಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ 1 ಇಯರ್ 2 ಇಯರ್ ಗ್ಯಾಪ್ ಮಾಡಿಕೊಂಡು ನಡೆಯುತ್ತೆ. ಅದು ನಿಮ್ಮ ಕಂಫರ್ಟಬಲ್, ಇಲ್ಲ ನಾನು 1 ಇಯರ್ ಒಳಗೆ ಮಾಡ್ಕೋತೀನಿ ಅಂದರೂ ದಟ್ ಈಸ್ ಆಲ್ಸೋ ನಿಮ್ಮ ಕಂಫರ್ಟಬಲ್. ಅದಕ್ಕೇನೂ ನಾವು ಹೇಳೋದಕ್ಕಾಗಲ್ಲ, ಅದು ನಿಮ್ಮ ಇಷ್ಟ ಅಲ್ವಾ. ಕೆಲವರಿಗೆ ಲೈಫ್ ಕಣ್ಣನ ಜೊತೆ ಎಂಜಾಯ್ ಮಾಡಬೇಕು ಅಂತ ಇರುತ್ತೆ, ಬರೀ ಏನು ಮನೆ ಮಾಡ್ಕೋಬೇಕು ಕಾರ್ ತೊಗೋಬೇಕು ಅದೇ ಅಂತಲೇ ಅಲ್ಲ. ನಿಮ್ಮ ಹಸ್ಬೆಂಡ್ ಜೊತೆಗೆ ನೀವು ಒಳ್ಳೆ ಕನೆಕ್ಷನ್ ಇರಬೇಕು ಲೈಫ್ ಲಾಂಗ್, ಮತ್ತು ನೀವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಅವ್ರನ್ನ ಅಂತ ಹೇಳಿದ್ರು ನಿಮಗೆ ಸ್ವಲ್ಪ ಟೈಮ್ ಬೇಕಾಗತ್ತೆ. ಇಮ್ಮಿಡಿಯೇಟಾಗಿ ಒಂದು ಫ್ಯಾಮಿಲಿಗೆ ಜಂಪ್ ಆದಾಗ ಅವ್ರನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನಿಮಗೆ ತುಂಬ ಟೈಮ್ ಬೇಕಲ್ವಾ. ಸಡನ್ನಾಗಿ ಮಗು ಒಂದು ಬಂದರೆ ನಿಮ್ಮ ಪ್ರಿಯಾರಿಟೀಸ್ ಏನಿದ್ರೂ ಮಗು ಮೇಲೆ ಹೋಗುತ್ತೆ ನಿಮ್ಮಿಬ್ರಿಗೂ. ಅದಕ್ಕೋಸ್ಕರ ಅಟ್ಲೀಸ್ಟ್ 1 ಇಯರ್ ಗ್ಯಾಪ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಅವ್ರ ಲೈಫ್ ಅಂತ ನನಗೆ ಅನಿಸುತ್ತೆ. ಪರ್ಸ್ನಲಿ ನನಗೆ ಅದಿಷ್ಟ ಆಗುತ್ತೆ. ಸೊ ಇವಾಗ ನಾವು ಮಗು ಮಾಡ್ಕೊಳ್ಳದೆ ಇರೋ ಥರ ಏನೇನು ಟಿಪ್ಗಳನ್ನ ಫಾಲೋ ಮಾಡಿದ್ವಿ ಅಂತ ನಾನು ನಿಮಗೆ ಹೇಳ್ತೀನಿ. ಓಕೆ, ಸೊ ಜನ್ರಲ್ಲಾಗೆ ಹೇಳಿಬಿಡ್ತೀನಿ ನಿಮಗೆ, ಏನು ಫಿಲ್ಟರ್ಸ್ ಇಲ್ಲ, ನಾವು ಹೇಗೆ ಮೇಂಟೈನ್ ಮಾಡಿದ್ವಿ ಅದನ್ನು ನಿಮ್ಮ ಹತ್ರ ನಾನು ಓಪನಾಗಿ ಹೇಳ್ತೀನಿ. ಓಕೆ, ಸೊ ಮದುವೆ ಆದಮೇಲೆ 3 ವರ್ಷ ಬೇಡ ಅಂತ ಅಂದ್ಕೊಂಡಾದ್ಮೇಲೆ ಮಗುನ ನಾವೇನು ಮಾಡ್ಕೊಂಡ್ವಿ ಅಂದರೆ, ಸೊ ಫಸ್ಟು ನಾವು
ಮದುವೆ ಆಗಿದ ತಕ್ಷಣ ಇನಿಷಿಯಲ್ ಡೇಸ್ ಅಲ್ಲಿ ನಾವು ಏನ್ ಮಾಡ್ತಾ ಇದ್ವಿ, ಕ್ಯಾಲೆಂಡರ್ ಪ್ಯಾಟರ್ನ್ಸ್ ಬರುತ್ತೆ ಗೊತ್ತಾ. ಇವಾಗ ಓವಲ್ಯೂಷನ್ ಟೈಮ್ ಇಲ್ಲದೆ ಇದ್ದಾಗ ನಾವು ಇಂಟರ್ ಕೋರ್ಸ್ ಮಾಡಿದ್ರೆ ಬೇಬಿ ಆಗಲ್ಲ ಅನ್ನೋದು ಒಂದು ಐಡಿಯಾ ಇತ್ತು ನಮಗೆ. ಸೊ ಹಂಗಾಗಿ ಆ ಥರ ಒಂದು ಪ್ಯಾಟರ್ನ ಫಾಲೋ ಮಾಡ್ತಾ ಬಂದ್ವಿ. ಅದು ಹೋಗ್ತಾ 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 ನಮ್ಗೆ ಏನು ಅನ್ನಿಸ್ತು ಅಂದರೆ ಗೊತ್ತಾಗೋಯ್ತು, ಬಟ್ ಇದು ವರ್ಕೌಟ್ ಆಗಲ್ಲ ಅಂತ. ಯಾಕೆ ಅಂತ ಹೇಳಿದ್ರೆ ಓವಲ್ಯೂಷನ್ ಹುಡುಗಿರಿಗೆ ಯಾವಾಗ ಬೇಕಾದರೂ ಆಗ್ಬೋದು. ಫಾರ್ ಎಕ್ಸಾಂಪಲ್, ಇವಾಗ ನಿಮಗೆ 14th ಡೇ ಅಂತ ಇರುತ್ತೆ, 14th ಡೇ ಆಗತ್ತೆ ಅಂತ ಏನೂ ಹೇಳಂಗಿಲ್ಲ, 11th ಡೇನೇ ಆಗಿರ್ಬೋದು ನಿಮಗೆ. ಓಕೆ, ಸೊ ಈ ಥರ ಇರುತ್ತೆ ಒಬ್ಬೊಬ್ಬರಿಗೆ. 14th ಡೇ ಆಗಿ ಮತ್ತೆ ತಿರ್ಗಾ ನಿಮಗೆ 2-3 ದಿವಸದವರೆಗೂ ನಿಮ್ಮ ಎಗ್ ನಿಮ್ಮ ಹತ್ರ ನಿಮ್ಮ ಇದ್ರೊಳಗಿರ್ಬೋದು ಯುಟ್ರಸಲ್ಲಿ, ಆ ಥರನೂ ಇರುತ್ತೆ. ಸೊ ಇದು ಈ ಪ್ಯಾಟರ್ನ್ ನಮ್ಗೆ ಯಾಕೋ ವರ್ಕ್ ಆಗಿಲ್ಲ. ಆಮೇಲೆ ಹೋಗ್ತಾ ಹೋಗ್ತಾ ನಮಗೆ ಕರೆಕ್ಟಾಗಿ ಅಭ್ಯಾಸ ಆಯಿತು. ಆ್ಯಂಡ್ ಈ ನಿಮಗೆ ಫಿಲ್ಟರ್ಲೆಸ್ ಆಗಿ ಹೇಳ್ತಾ ಇದ್ದೀನಿ, ನಾವು ಇವತ್ತಿಗೂ ಪ್ರೊಟೆಕ್ಷನ್ ಎಲ್ಲ ಯೂಸ್ ಮಾಡಿ ನಾವು ಯಾವುದೇ ಕಾರಣಕ್ಕೂ ಇಂಟರ್ ಕೋರ್ಸ್ ಎಲ್ಲ ಮಾಡ್ತಾ ಇರಲಿಲ್ಲ. ಯಾಕೆ ಅಂತ ಹೇಳಿದ್ರೆ, ಒಂದು ಇನ್ಫೆಕ್ಷನ್ಸ್ ಏನಾದರೂ ಅದು ಆಗದೆ ಇರಲಿ ಅಂತಲೇ ಪ್ರೊಟೆಕ್ಷನ್ ಯೂಸ್ ಮಾಡೋದು, ಆದರೂ ಕೂಡ ಅದು ನಮಗೆ ಕಂಫರ್ಟಬಲ್ ಆಗ್ತಿರಲಿಲ್ಲ. ಸೊ ನಾವು ಪ್ರೊಟೆಕ್ಷನ್ ಎಲ್ಲ ಜಾಸ್ತಿ ಏನು ಯೂಸ್ ಮಾಡಿ ನಾವು ಇಂಟರ್ ಕೋರ್ಸ್ ಯಾವತ್ತೂ ಮಾಡಿಲ್ಲ. ಸೊ ನಮ್ಮದು ಇದು ನೀವು ಏನಾದರೂ ಪ್ಲ್ಯಾನ್ ಮಾಡೋ ಟೈಮಲ್ಲಿ ಕೆಲವೊಬ್ಬರಿಗೆ ಆ ಕಂಟ್ರೋಲ್ ಇರಲ್ಲ ಅಂತ ಹೇಳಿದರೆ ನೀವು ಪ್ರೊಟೆಕ್ಷನ್ನ ಕೂಡ ಯೂಸ್ ಮಾಡಿ ನೀವು ಇಂಟರ್ ಕೋರ್ಸ್ ಮಾಡ್ಬೋದು ಬೇಬಿ ಬೇಡ ಅಂತ ಅನ್ನೋರು. ಓಕೆ, ಸೊ ನಾವು ಯೂಶಲಿ ಏನು ಮಾಡ್ತಿದ್ವಿ ಅಂತ ಹೇಳಿದ್ರೆ ಇದೇ ಥರ ಕ್ಯಾಲೆಂಡರ್ ಪ್ಯಾಟರ್ನ್ಸ್ ಕೆಲವೊಂದು ಟೈಮ್ ವರ್ಕೌಟ್ ಆಗ್ತಿತ್ತು, ಅದನ್ನು ಮಾಡ್ತಾ ಇದ್ವಿ. ಸಮಟೈಮ್ಸ್ ನಾವು ನಮಗೇನು ಸ್ಪರ್ಮ್ ಏನಿರುತ್ತಲ್ವಾ ಅದನ್ನು ಹೊರಗಡೆ ಡಿಸ್ಕಾರ್ಡ್ ಮಾಡೋ ಥರನೂ ನಾವು ಮೇಂಟೈನ್ನ ಮಾಡ್ತಾ ಇದ್ವಿ. ಓಕೆ, ಸೊ ಇದು ನಿಮಗೆ ಒಂದು ಕ್ಲಿಯರ್ ಕಟ್ಟಾಗಿ ಗೊತ್ತಾಗಿರುತ್ತೆ ಅಂತ ಅನಿಸುತ್ತೆ. ಸೊ ಈ ಮೆಥಡ್ ಏನಿದೆ, ನಾನು ನಿಮಗೆ ಲಾಸ್ಟಲ್ಲಿ ಹೇಳಿದ್ನಲ್ಲ ಸ್ಪರ್ಮ್ ಹೊರಗಡೆ ಡಿಸ್ಕಾರ್ಡ್ ಮಾಡೋದು ಅಂತ ಹೇಳಿದ್ನಲ್ಲ, ಬಟ್ ಈ ಪ್ಯಾಟರ್ನು ನಿಮ್ಮ ಕಂಟ್ರೋಲಲ್ಲಿ ಇರಲ್ಲ. ಸೊ ನೀವೇನು ನಿಮ್ಮ ಪಾರ್ಟ್ನರ್ ಅವರಿಗಷ್ಟೇ ಇದು ಗೊತ್ತಾಗೋದು, ಬಟ್ ಇದು 100% ಎಲ್ಲರಿಗೂ ವರ್ಕ್ ಆಗತ್ತೆ ಅಂತ ಹೇಳೋದಕ್ಕಾಗಲ್ಲ. ದಿಸ್ ಇಸ್ ವೆರಿ ಟಫ್. ಈ ಪ್ಯಾಟರ್ನು ತುಂಬ ಅಂದರೆ ತುಂಬ ಯಂಗ್ ಕಪಲ್ಸ್ಗಳು ಇದನ್ನೇ ಫಾಲೋ ಮಾಡೋದು. ಬೇಕಾದ್ರೆ ನೀವು ಯಾರೇ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಕೇಳಿ ನೋಡಿ, ಅವರು ಇದೇ ಪ್ಯಾಟರ್ನನ್ನೇ ಅವರು ಮೈಂಟೈನ್ ಮಾಡೋದು ಇದು. ಬಟ್ ಇದು ಗ್ಯಾರಂಟಿ ಇರಲ್ಲ, ನೀವು ಯಾವಾಗ ಬೇಕಾದರೂ ಕನ್ಸೀವ್ ಆಗ್ಬಿಡ್ಬೋದು ಮಿಸ್ ಆಗಿ. ಏನಾದರೂ ಸ್ಪರ್ಮ್ ಇಂಜೆಕ್ಟ್ ಆಯಿತು ಬಾಡಿ ಒಳಗೆ ಅಂತ ಹೇಳಿದ್ರೆ 1 or 2 ಡ್ರಾಪ್ಸಲ್ಲೂ ಕೂಡ ಕನ್ಸೀವ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ಪ್ಯಾಟರ್ನ್ ಮಾತ್ರ 100%ಗೆ 100% ಸೇಫ್ ಅಲ್ಲ. ಬಟ್ ನೀವು ಪ್ರೊಟೆಕ್ಷನ್ ಯೂಸ್ ಮಾಡ್ಬೋದು, ಆದರೆ ಒಂದೇ ಒಂದು ನೆನ್ಪಿಟ್ಕೊಳ್ಳಿ, ಈ ಪಿಲ್ಸ್ಗಳನ್ನೆಲ್ಲ ತೊಗೊಳ್ಳೋದು ಅದನ್ನೆಲ್ಲ ದಯವಿಟ್ಟು ಅವಾಯ್ಡ್ ಮಾಡಬೇಕು. ಈ ಪಿಲ್ಸ್ ಎಲ್ಲ ತೊಗೊಳ್ಳೋದು ಬರ್ತ್ ಕಂಟ್ರೋಲ್ಗೆ, ಮತ್ತು ಏನೋ ಹೇಳ್ತಾರಲ್ಲ ನಿಮಗೆ, ಅಂದರೆ ಇಂಟರ್ ಕೋರ್ಸ್ ಮಾಡಿದ ತಕ್ಷಣ ಒಂದು ಪಿಲ್ಸ್ ತೊಗೊಂಡ್ರೆ ನಿಮಗೆ ಮತ್ತೆ ಮಗು ಆಗಲ್ಲ, ಆ ಥರದ್ದೆಲ್ಲ ದಯವಿಟ್ಟು ಮಾಡಬೇಡಿ. ಯಾಕೆ ಅಂದರೆ ನೀವು ಎಕ್ಸಾಕ್ಟಾಗಿ ಮಗು ಮಾಡ್ಕೋಬೇಕು ಅಂತ ಪ್ಲ್ಯಾನ್ ಮಾಡಿದಾಗ ಖಂಡಿತವಾಗ್ಲೂ ನಿಮ್ಗೆ ಅದರದ್ದೆಲ್ಲ ಹೊಡೆತ ಅವಾಗ ಗೊತ್ತಾಗತ್ತೆ. ಸೊ ಹಂಗಾಗಿ ಪಿಲ್ಸ್ಗಳನ್ನೆಲ್ಲ ಟ್ರೈ ಮಾಡಬೇಡಿ, ನೀವು ಪ್ರೊಟೆಕ್ಷನ್ ಯೂಸ್ ಮಾಡೋದಾದರೆ ಮಾಡ್ಕೊಳ್ಳಿ ಅಷ್ಟೆ. ಓಕೆ, ಸೊ ಇದು ಮತ್ತು ಸ್ಪರ್ಮ್ ಹೊರಗಡೆ ಡಿಸ್ಕಾರ್ಡ್ ಮಾಡೋದು ಅಂತ ಹೇಳಿದ್ನಲ್ಲ, ನಿಮಗೆ ತುಂಬ ಓಪನ್ ಆಗಿ ಹೇಳ್ತಾ ಇದ್ದೀನಿ, ಇದರಲ್ಲಿ ಏನೇ ಮುಚ್ಚುಮರೆ ಇಲ್ಲ. ತುಂಬ ಜನ ಬ್ಲಾಗರ್ಸ್ ಇದನ್ನು ಎಲ್ಲೂ ನಿಮಗೆ ಹೇಳಿಲ್ಲ, ಬಟ್ ನಾನು ಹೇಳ್ತಾ ಇದ್ದೀನಿ, ಇದು ಈ ಕಂಟ್ರೋಲ್ ಹುಡುಗಿರ ಹತ್ರ ಇರಲ್ಲ ಯಾವುದೇ ಕಾರಣಕ್ಕೂ. ಈ ಕಂಟ್ರೋಲ್ ಮಾಡಬೇಕಾಗಿರೋದು ನಿಮ್ಮ ಪಾರ್ಟ್ನರ್ಗಳು ಮಾತ್ರನೇ. ಓಕೆ, ಇದೊಂದು ಟಿಪ್ ನಿಮಗೆ ನೆನಪಿರಲಿ ಅಂತ ಹೇಳಿದ್ದೀನಿ. ಸೊ ಯಾಕೆಂದರೆ ಸುಮಾರು ಜನಕ್ಕೆ ಹೆಂಗೆ ಮೇಂಟೈನ್ ಮಾಡ್ತಾರೆ ಫೋನಲ್ಲೆಲ್ಲ ಮಾತಾಡ್ಕೋತಾರೆ, ಬಟ್ ನಿಮಗೆ ಎಕ್ಸಾಕ್ಟಾಗಿ ಗೊತ್ತಾಗಬೇಕು ಹೇಗೆ ಹೆಂಗೆ ಕಪಲ್ಸ್ಗಳು ಇಷ್ಟು ವರ್ಷ ಹೆಂಗೆ ಮೇಂಟೈನ್ ಮಾಡ್ತಾರೋ, ಯಾವ ಥರ ಇರುತ್ತೆ ಹೇಗೆ ಅಂತ. ಸೊ ನಿಮಗೆ ಓಪನಾಗಿ ಹೇಳಿದ್ರೆ ಅರ್ಥ ಆಗತ್ತೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಇನ್ನು ಸೆಕೆಂಡ್ ಥಿಂಗ್, ಹೇಗೆ ಮಗು ಆಗಬೇಕು ಅಂತ ನೀವು 3 ವರ್ಷ ಆದಮೇಲೆ ಪ್ಲ್ಯಾನ್ ಮಾಡಿದ್ರಿ ಅಂತ ನನಗೆ ಇನ್ನೊಂದು ಕ್ವೆಶನ್ ಕೇಳ್ತಾ ಇದ್ರಿ ಅಲ್ವಾ. ಸೊ ಅದನ್ನು ಕೂಡ ನಾನು ನಿಮಗೆ ಕ್ಲಿಯರಾಗಿ ಹೇಳ್ತೀನಿ. 3 ವರ್ಷ ಆಯಿತು, ಮನೆ ಬಂತು, ಕಾರ್ ಬಂತು, ಎಲ್ಲ ಆಯಿತು. ಸೊ 3ನೇ ವರ್ಷ ಮುಗಿತಿದ್ದಂಗೆ, ಎಂಡಿಂಗ್ ಆಗ್ತಿದ್ದಂಗೆ ನಾವು ಪ್ಲ್ಯಾನ್ ಮಾಡಿದ್ವಿ. ಆಲ್ಮೋಸ್ಟ್ ಜಾನ್ವರಿ ಟೈಮಲ್ಲಿ, ಫೆಬ್ರವರಿಗೆ ನಾನು ಕನ್ಸೀವ್ ಆಗಿಬಿಟ್ಟೆ. ಸೊ ನನಗೂ ಗೊತ್ತಿರಲಿಲ್ಲ ನಾನು 1ನೇ ಮಂತಲ್ಲಿ ಕನ್ಸೀವ್ ಆಗ್ತೀನಿ ಅಂತ, ಟು ಬಿ ಹಾನೆಸ್ಟ್. ಯಾಕೆ ಅಂತ ಹೇಳಿದ್ರೆ ನಾವು ಅಂದ್ಕೊಂಡ್ವಿ ಒಂದು 6 ಮಂತ್ ಇದು ಹಿಂಗೆ ಡ್ರ್ಯಾಗ್ ಆಗತ್ತೇನೋ ಅಂತ ಅಂದ್ಕೊಂಡ್ವಿ. ನಮ್ಮ ಬೇಬಿ ಮೋಸ್ಟ್ಲಿ 2023ಗೆ ಬರುತ್ತೆ.
ಸೊ ಹಂಗೆ ಪ್ಲ್ಯಾನ್ ಮಾಡ್ಕೊಂಡಿದ್ ನಾವು. ಆನೆಸ್ಟಾಗಿ ನನಗೆ ಗೊತ್ತಿರಲಿಲ್ಲ ಒಂದೇ ಮಂತಲ್ಲಿ ನಂಗೆ ಕನ್ಸೀವ್ ಆಗಿಬಿಡ್ತೀನಿ ಅಂತ. ಓಕೆನಾ? ಸೊ ಅದಾದಮೇಲೆ ನಮಗೆ ನಾವು ಒಂದ್ಸಲ ಡಾಕ್ಟರ್ ಹತ್ರ ಹೋಗಿದ್ವಿ ಅಂತ ನಿಮಗೆ ಹೇಳಿದ್ದೆ ನಾನು. ಸೊ ಜನವರಿ 17th ಅಂತ ಅನಿಸುತ್ತೆ. ಆವಾಗ ಡಾಕ್ಟರ್ ಹತ್ರ ಹೋಗಿ ಕೇಳಿದ್ದಕ್ಕೆ ಅವ್ರು ನಮಗೆ ಫೋಲಿಕ್ ಆ್ಯಸಿಡ್ ಒಂದು ಕೊಟ್ಟರು ಅಷ್ಟೇ. ಪ್ಯಾಟ್ರನ್ಸ್ ಅವ್ರು ನಿಮಗೆ ಏನೂ ಹೇಳ್ಕೊಡಲ್ಲ, ಹಿಂಗೆ ಮಾಡಬೇಕು, ಇಂಟೋಕೋಸ್ ಹಂಗೆ ಇದು ಮಾಡಬೇಕು, ಆ ಥರ ನಿಮಗೆ ಏನೂ ಹೇಳಲ್ಲ. ಜಸ್ಟ್ ಗೋ ಹೆಡ್ ಅಂತ ಹೇಳ್ತಾರೆ ಅಷ್ಟೇ. ಮಗು ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ರ ಸರಿ ಮಾಡ್ಕೋ ಹೋಗಿ ಅಂತ ಹೇಳಿ ಕಳಿಸ್ತಾರೆ ಅಷ್ಟೇ. ಇನ್ನೇನು ನಿಮಗೆ ಪ್ಯಾಟರ್ನ್ಸ್ ಎಲ್ಲ ಏನೂ ಹೇಳಲ್ಲ, ಕೆಲವು ಡಾಕ್ಟರ್ಸ್ ಹೇಳ್ಬೋದೇನೋ. ಅದಾದಮೇಲೆ ನಾವು ಪ್ಲ್ಯಾನ್ ಮಾಡ್ಕೊಂಡ್ವಿ. ಎಕ್ಸಾಕ್ಟಾಗಿ ಪೀರಿಯಡ್ಸ್ ನಿಮ್ಮದು ಮುಗಿಯತ್ತಲ್ವಾ, ಇವಾಗ ನಿಮ್ಮ ಪೀರಿಯಡು ಮುಗ್ದಿರತ್ತೆ ಅಂತ ಅಂದ್ಕೊಳ್ಳಿ. ಅಲ್ಲಿಂದ 14th ಅಥವಾ 11th ಡೇಗೆ ನೀವು ಇಂಟರ್ಕೋರ್ಸ್ನ ಮಾಡಿ. ಹಾಗೆ ಇಂಟರ್ಕೋರ್ಸ್ ಯಾವ ರೀತಿ ಮಾಡಬೇಕು, ಯಾವ ಪೊಸಿಷನಲ್ಲಿ ಮಾಡಬೇಕು ಅಂತ ಹೇಳಿದ್ರೆ ಪೊಸಿಷನ್ ಡಸಂಟ್ ಮ್ಯಾಟರ್. ಓಕೆ? ಆದರೆ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಡೇಟ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. ಕೆಲವೊಬ್ರಿಗೆ 28 days ಸೈಕಲ್ ಇರುತ್ತೆ, ಕೆಲವೊಬ್ರಿಗೆ 30 days ಸೈಕಲ್ ಇರುತ್ತೆ, ಕೆಲವೊಬ್ರಿಗೆ 40 days ಸೈಕಲ್ ಇರುತ್ತೆ. ಸೊ 30 days ಸೈಕಲ್ವರೆಗೂ ನಾರ್ಮಲ್, ಸ್ವಲ್ಪ 40ಗೆಲ್ಲ ಎಕ್ಸ್ಟೆಂಡ್ ಆದರೆ ಸ್ವಲ್ಪ ನಿಮಗೆ ಯೋಚನೆ ಮಾಡಬೇಕಾಗತ್ತೆ ನಿಮ್ಮದು ಓವಲ್ಯೂಷನ್ ಡೇ ಯಾವಾಗ ಆಗುತ್ತೆ ಅಂತ. ಓಕೆ? ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಜಸ್ಟ್ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ನೀವು ಎಷ್ಟು ಇನ್ವಾಲ್ವ್ ಆಗಿ ಇಂಟರ್ಕೋರ್ಸ್ ಮಾಡ್ತೀರಾ, ಹಾಗೆ ನೀವು ಯಾವ ರೀತಿ ಎಫೆಕ್ಟಿವ್ ಆಗಿ ಇಂಟರ್ಕೋರ್ಸ್ ಮಾಡ್ತೀರಾ ಅನ್ನೋದು ಕೂಡ ಮ್ಯಾಟರ್ ಆಗುತ್ತೆ. ಓಕೆನಾ? ಇನ್ನೂ ಒಂದು ಹೇಳಬೇಕು ಅಂತ ಹೇಳಿದ್ರೆ ನಿಮ್ಮದು 14th ಅಥವಾ 11th ನೀವು ಇಂಟರ್ಕೋರ್ಸ್ ಮಾಡ್ತೀರಾ ಅಂತ ಅಂದ್ಕೊಳ್ಳಿ. ಕಂಟಿನ್ಯೂಸ್ ಆಗಿ ನಿಮ್ಮ ಇಂಟರ್ಕೋರ್ಸ್ನ ಇಟ್ಕೊಳ್ಬೇಡಿ ನೀವು. ಲೈಕ್ ಇವಾಗ ಪ್ರತಿದಿನ ಮಾಡಿದ್ರೆ ನಿಮಗೆ ಬೇಗ ಕನ್ಸೀವ್ ಆಗಿಬಿಡ್ತೀವಿ ಅಂದರೆ ಅದೆಲ್ಲ ಸುಳ್ಳು, ಆ ಥರ ಎಲ್ಲ ಆಗಲ್ಲ. ಓಕೆ? ಸೊ ನೀವು ನಿಮ್ಮ ಎಗ್ಗು ನಿಮ್ಮ ಯೂಟ್ರಸ್ ಒಳಗೆ ಆರಾಮಾಗಿ 2-3 days ಇರುತ್ತೆ. ಸೊ ನೀವು ಹೆದರ್ಕೊಳ್ಳೋವಂಥದ್ದು ಅವಶ್ಯಕತೆ ಇಲ್ಲ. ನೀವು ಒಂದು ದಿನ ಇಂಟರ್ಕೋರ್ಸ್ ಮಾಡಿ, 14th ಅಥವಾ 11th ಇಂಟರ್ಕೋರ್ಸ್ ಮಾಡಿ, ಅದಾದಮೇಲೆ 2 days ಗ್ಯಾಪ್ ಬಿಟ್ಟರೂ ಏನೂ ಪ್ರಾಬ್ಲಮ್ ಇಲ್ಲ, ಕಂಟಿನ್ಯೂಸ್ ಆಗಿ ಇಟ್ಕೋಬೇಡಿ ಅಷ್ಟೇ. ಅದಾದಮೇಲೆ ಒಂದಿನ ಗ್ಯಾಪ್ ಬಿಟ್ಟು ನೀವು ಇಂಟರ್ಕೋರ್ಸ್ನ ಮಾಡ್ತಾ ಇರ್ತೀನಿ ಅಂತ ಅಂದ್ಕೊಳ್ಳಿ. ಎಷ್ಟು ದಿವಸ ಸಿಗ್ಬೋದು ನಿಮಗೆ? ಮ್ಯಾಕ್ಸಿಮಮ್ ಹಾರ್ಡ್ಲಿ 1 ಸಿಗತ್ತಾ, ಮತ್ತೆ ಅಗೇನ್ 1-15 days ಗ್ಯಾಪ್ ಸಿಗ್ಬೋದು ನಿಮಗೆ. ಅಗೇನ್ ಮತ್ತೆ ನಿಮ್ಮ ಪೀರಿಯಡ್ ಬರುತ್ತೆ, ಅವಾಗ ನೆಕ್ಸ್ಟ್ ಮಂತ್ ಪೀರಿಯಡ್ ಅಷ್ಟರಲ್ಲಿ ನೀವು 1 ಗ್ಯಾಪ್ ಇಡಬೇಕಾಗತ್ತೆ. ಓಕೆ? ಆ 1 ಗ್ಯಾಪ್ ಇಡಬೇಕು. ಇನ್ನೇನು ನನ್ನ ಪೀರಿಯಡ್ಸ್ ಇನ್ನೊಂದು ವೀಕಲ್ಲಿ ಬರುತ್ತೆ ಅನ್ನುವಾಗ ನೀವು 1 ಗ್ಯಾಪ್ನ ಬಿಡಬೇಕು. ಸೊ ಈ ರೀತಿ ನೀವು ಪ್ಯಾಟರ್ನ್ಸ್ನ ಮಾಡಿ, ಇಂಟರ್ಕೋರ್ಸ್ ಪ್ಯಾಟರ್ನ ಈ ರೀತಿ ಇಟ್ಕೊಳ್ಳಿ. ಪ್ರತಿದಿನ ಮಾಡೋದ್ರಿಂದ ನೀವು ಬೇಗ ಕನ್ಸೀವ್ ಆಗಲ್ಲ, ಅದೊಂದು ಅರ್ಥ ಮಾಡ್ಕೊಂಬಿಡಿ. ಅದಕ್ಕೆ 1 ಡೇ ಗ್ಯಾಪ್ ಬಿಟ್ಟು ನೀವು ಆಲ್ಟರ್ನೇಟಿವ್ ಡೇಸ್ ನೀವು ಇಂಟರ್ಕೋರ್ಸ್ನ ಇಟ್ಕೊಂಡ್ರೆ ಖಂಡಿತವಾಗ್ಲೂ ಕನ್ಸೀವ್ ಆಗ್ತೀರಾ. ಆ್ಯಂಡ್ ನೀವು ಕನ್ಸೀವ್ ಆಗೋ ಟೈಮಲ್ಲಿ ಫೋಲಿಕ್ ಆ್ಯಸಿಡ್ನ ಮಿಸ್ ಮಾಡಬೇಡಿ. ಫೋಲಿಕ್ ಆ್ಯಸಿಡ್ನ ಎವ್ರಿ ಡೇ ತೊಗೊಳ್ಳಿ, ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ಸೊ ಫೋಲಿಕ್ ಆ್ಯಸಿಡ್ ತೊಗೊಳ್ಳೋದ್ರಿಂದ ಮಗು ಆಗಲ್ಲ, ನೀವು ಪ್ರೆಗ್ನೆನ್ಸಿ ಏನಾದರೂ ಆಗ್ತಾ ಇದೆ ನಿಮ್ಮ ಬಾಡಿನಲ್ಲಿ ಅಂತ ಹೇಳಿದ್ರೆ ಅದು ನಿಮಗೆ ಬೇಬಿ ಬ್ರೈನ್ ಡೆವಲಪ್ಮೆಂಟ್ಗೆ ಹೆಲ್ಪ್ ಮಾಡುತ್ತೆ ಅಷ್ಟೇ. ಓಕೆನಾ? ಸೊ ಅದರಿಂದ ನಿಮಗೆ ಬೇಬಿ ನೀವು ಕನ್ಸೀವ್ ಆಗೋದಕ್ಕೆ ಯಾವುದೇ ಕಾರಣಕ್ಕೂ ಚಾನ್ಸ್ ಇಲ್ಲ, ಅದೊಂದು ನೀವು ಅರ್ಥ ಮಾಡ್ಕೊಳ್ಳಿ. ಸೊ ಇಫ್ ಇನ್ ಕೇಸ್ ನನಗೆ ಓವಲ್ಯೂಷನ್ ಯಾವಾಗತ್ತೆ ಅಂತಲೇ ಗೊತ್ತಿಲ್ಲ, ನಾನೇನು ಮಾಡೋದು ಅಂತ ಹೇಳಿದ್ರೆ, ನೀವು ಅದನ್ನು ತಲೆಯಿಂದ ತೆಗೆದುಹಾಕಿ ಆರಾಮಾಗಿ ನಿಮ್ಮ ಪಾರ್ಟ್ನರ್ ಜೊತೆಗೆ ನಿಮ್ಮ ಪರ್ಸನಲ್ ಲೈಫ್ ಏನಿದೆ ಅದನ್ನು ಎಂಜಾಯ್ ಮಾಡಿ ಫಸ್ಟು. ಓಕೆ? ನಾನು ಬರೀ ಕನ್ಸೀವ್ ಆಗಬೇಕು, ನಾನು ಈ ಥರ ಇಂಟರ್ಕೋರ್ಸ್ ಮಾಡಿದ್ರೆ, ಆ ಥರ ಇಂಟರ್ಕೋರ್ಸ್ ಮಾಡಿದ್ರೆ ಬೇಗ ಆಗ್ಬಿಡ್ತೀನಿ, ಆ ಥರ ಎಲ್ಲ ಯೋಚನೆ ಮಾಡಿ ನೀವು ಮಾಡೋದಕ್ಕೆ ಹೋಗಬೇಡಿ. ನೀವು ಏನಿದೆ ನಿಮ್ಮ ಟೈಮ್ ಏನಿರುತ್ತೆ, ನಿಮ್ಮ ಫ್ಯಾಮಿಲಿ ಟೈಮ್ ಏನಿರುತ್ತೆ, ಅದನ್ನು ನೀವು ತುಂಬ ಎಂಜಾಯ್ ಮಾಡಿ, ತುಂಬ ಇನ್ವಾಲ್ವ್ ಆಗಿ ನೀವು ಆರಾಮಾಗೇ ಇದ್ದಾಗ ನೀವು ಬೇಗನೆ ಕನ್ಸೀವ್ ಆಗ್ತೀರಾ. ಆ ಸ್ಟ್ರೆಸ್ ಎಲ್ಲ ನೀವು ತಲೆಯಲ್ಲಿ ಇಟ್ಕೊಂಡು ನಾನು ಈ ಮಂತ್ ಆಗ್ತೀನಾ, ನೆಕ್ಸ್ಟ್ ಮಂತ್ ಆಗ್ತೀನಾ, ಆದರೂ ನೆಕ್ಸ್ಟ್ ಮಂತ್ ಆಗ್ತೀನಾ, ಸೊ ಹಂಗೆ ಮಾಡೋದ್ರಿಂದ ನೀವು ಬೇಗ ಕನ್ಸೀವ್ ಆಗದೇ ಇರೋ ಚಾನ್ಸಸ್ ಕೂಡ ಇರುತ್ತೆ. ಆರಾಮಾಗಿರಬೇಕು, ಒಳ್ಳೆ ಡಯಟ್ನ ಫಾಲೋ ಮಾಡಿ ಆ ಟೈಮಲ್ಲಿ. ಸೊ ಆರಾಮಾಗಿ ಆ ಟೈಮಲ್ಲಿ ತಿನ್ಕೊಂಡು ಉಂಡ್ಕೊಂಡು ಒಳ್ಳೆ ಡಯಟ್ನ ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ಬೇಗ ಕನ್ಸೀವ್ ಆಗ್ತೀರ. ಆ್ಯಂಡ್ ಆಲ್ಸೋ 1 ನೀವು ನ್ಯಾಚುರಲಾಗಿ ಕನ್ಸೀವ್ ಆಗೋದಕ್ಕೆ ಟ್ರೈ ಮಾಡಬೇಕು. ಸೊ ಪದೇ ಪದೇ ಡಾಕ್ಟರ್ ಹತ್ರ ಹೋಗೋದು, ಡಾಕ್ಟರ್ನ ವಿಸಿಟ್ ಮಾಡೋದು, ಅವ್ರು ಕೊಡೋ ಮೆಡಿಸಿನ್ಸ್ ಎಲ್ಲ ತೊಗೊಳ್ಳೋದು ಅದನ್ನೆಲ್ಲ ಮಾಡಬೇಡಿ. ಮೆಡಿಸಿನ್ಸ್ ಯಾವುದೇ ಕಾರಣಕ್ಕೂ ನಿಮ್ಮ ಬಾಡಿಗೆ ಒಳ್ಳೇದಲ್ಲ, ಬೇಬಿಗಂತೂ ಮೊದಲೇ ಒಳ್ಳೇದಲ್ಲ. ಸೊ ಹಂಗಾಗಿ ನೀವು ನ್ಯಾಚುರಲಾಗಿ 1-6 ಅಥವಾ 1 ಟ್ರೈ ಮಾಡಿ, ಅದಾದಮೇಲೂ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ಓಕೆನಾ? ಮತ್ತೆ ಇನ್ನೊಂದು
ಏನಾದ್ರು PCOD PCOS ಇದ್ರೆ ಏನ್ ಮಾಡ್ಬೇಕು ಅಂತ ನೀವು ಕೇಳ್ಬೋದು ನನ್ನನ್ನ. ಸೊ ಅವ್ರದ್ದು ಪ್ಯಾಟರ್ನ್ಸ್ ತುಂಬಾ ಡಿಫ್ರೆಂಟ್ ಇರುತ್ತೆ. ಅವ್ರದ್ದು ಇವಾಗ ಅವರು ಪೀರಿಯಡ್ ಆಗೋ ಪ್ಯಾಟರ್ನ್ ತುಂಬಾ ಡಿಫ್ರೆಂಟ್ ಇರುತ್ತೆ. ಒಬ್ಬೊಬ್ರು 3 ಮಂತ್ಸ್ಗೊಂದ್ಸರಿ, ಒಬ್ಬೊಬ್ರು 4 ಮಂತ್ಸ್ಗೊಂದ್ಸರಿ, 40 ಡೇಸು ಈ ತರ ತುಂಬಾ ಡಿಲೇ ಆಗ್ತಿರುತ್ತೆ ಅವ್ರದ್ದು. ಸೊ ನೀವು ಇದೇ ತರನೇ ಫಾಲೋ ಮಾಡಿ. ಸೊ ಯಾವಾಗಾದ್ರೂ ನೀವು ಒಂದ್ಸರಿ ಕನ್ಸೀವ್ ಆಗ್ಬೋದು, ಏನ್ ತೊಂದರೆ ಇಲ್ಲ. ಈ PCOD PCOS ಇದ್ದವ್ರು ಕನ್ಸೀವ್ ಆಗೇ ಇಲ್ಲ ಅಂತ ಇದುವರೆಗೂ ಎಲ್ಲೂ ಇಲ್ಲ. ತುಂಬಾ ಜನ ಕನ್ಸೀವ್ ಆಗಿದ್ದಾರೆ, ನನ್ನ ಫ್ರೆಂಡ್ಸೇ ಸುಮಾರು ಜನ ಇದ್ದಾರೆ. 2-3 ಮಂತ್ಸ್ ಗ್ಯಾಪೇ ಪೀರಿಯಡೇ ಆಗಿರಲ್ಲ, ಆದ್ರೂ ಅದ್ರ ನೆಕ್ಸ್ಟ್ ಮಂತ್ ಕನ್ಸೀವ್ ಆಗಿರೋರು ನನ್ನ ಫ್ರೆಂಡ್ಸ್ ಇದ್ದಾರೆ ಸುಮಾರು ಜನ, ನಾನು ಸ್ಟೋರಿ ಕೇಳಿದ್ದೀನಿ. ಸೊ ಹಂಗಾಗಿ ಅಷ್ಟೊಂದು ತಲೆ ಕೆಡಿಸ್ಕೊಂಡು ತುಂಬ ಮೆಡಿಸಿನ್ಸ್ ಎಲ್ಲ ನಿಮ್ಮ ಬಾಡಿಗೆ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ. ಆದಷ್ಟು ಹೆಲ್ದಿ ಡಯಟ್ನ ಫಾಲೋ ಮಾಡಿ, ಹೆಲ್ದಿಯಾಗಿ ಊಟ ಮಾಡಿ, ಜಂಕ್ ಎಲ್ಲ ತಿನ್ನೋದನ್ನ ಸ್ವಲ್ಪ ಕಮ್ಮಿ ಮಾಡಿ, ಅವಾಯ್ಡ್ ಮಾಡಿ, ಸ್ಕಿನ್ ಕೂಡ ಚೆನ್ನಾಗಿರುತ್ತೆ ಅವಾಗ. ಸೊ ನೀವು ಬೇಗ ಕನ್ಸೀವ್ ಆಗ್ಬೋದು. ಓಕೆ, ಮತ್ತು ನಾನು ಊಟ ನಾನು ಏನೇನು ಇಂಟೇಕ್ ಮಾಡ್ತಿದ್ದೆ, ಏನೇನು ತೊಗೋತಾ ಇದ್ದೆ, ಏನೇನು ಫುಡ್ ಹ್ಯಾಬಿಟ್ನ ಫಾಲೋ ಮಾಡ್ತಾ ಇದ್ದೆ ಅಂತ ನಾನು ಇನ್ನೊಂದು ವೀಡಿಯೋದಲ್ಲಿ ನಿಮಗೆ ಹೇಳಿದ್ದೀನಿ. ಅದ್ರದ್ದು ನಾನು ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೀವು ಅದನ್ನು ಒಂದ್ಸಲ ಚೆಕ್ ಮಾಡಿ ವೀಡಿಯೋನ. ಸೊ ಇವತ್ತಿನ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊತೀನಿ. ನಿಮ್ಗೆ ಇದ್ರ ಬಗ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ನೀವು ನನ್ನ ಡೈರೆಕ್ಟಾಗಿ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಕೇಳ್ಬೋದು. ಸೊ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಒಟ್ಟಿಗೂ ಎಲ್ಲರಿಗೂ ಸೆಂಡ್ ಮಾಡಿ. ಯಾರಿಗೆಲ್ಲ ಯೂಸ್ ಆಗುತ್ತೆ ಈ ವಿಡಿಯೋ, ಯಂಗ್ ಕಪಲ್ಸ್ಗೆ, ಇವಾಗ ಮದುವೆ ಆಗಿರೋರಿಗೆ ಹೆಲ್ಪ್ ಆಗುತ್ತೆ ಅನ್ನೋದಾದರೆ ಶೇರ್ ಮಾಡಿ. ಸೊ ಮತ್ತೊಂದು ಹೊಸ ಬ್ಲಾಗ್ ಜೊತೆ ನಾನು ನಿಮಗೆ ನಾಳೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್, ಬಾಯ್.